ನಮಸ್ಕಾರ ಶೇಖರೇ. ನಮ್ಮ ಕಿತ್ತೂರು ಅಂದರೆ ಕಲ್ಮಠ, ಕಲ್ಮಠ ಅಂದರೆ ಕಿತ್ತೂರು. ಇದು ಅನಾದಿ ಕಾಲದಿಂದಲೂ, ಏನು ಸ್ವತಂತ್ರ ಪೂರ್ವದಿಂದಲೂ ನಡ್ಕೊಬಂದಿರತಕ್ಕಂಥ ಪದ್ಧತಿ. ಇದಕ್ಕೆ ಕಾರಣ ಏನಪ್ಪ ಅಂತಂದರೆ, ಏನು ತಲೆತಲಾಂತರಗಳಿಂದ ನಮ್ಮ ಏನು ನಮ್ಮ ಕಿತ್ತೂರಿಗೆ, ಕಿತ್ತೂರಿನ ಅಭಿವೃದ್ಧಿಗೆ ಮತ್ತು ಕಿತ್ತೂರು ಸಂಸ್ಥಾನ ಅಭಿವೃದ್ಧಿಗೆ ಮತ್ತು ಅದಕ್ಕೆ ಸಲಹೆಗಳನ್ನು ಕೊಡ್ತಿರ್ತಕ್ಕಂಥದ್ದು ರಾಜಗುರು ಸಂಸ್ಥಾನದ ಒಂದು ಕಲ್ಮಠ. ಹಲವಾರು ಕಲ್ಮಠಗಳಲ್ಲಿ ಹಲವಾರು ಈ ಕಲ್ಮಠದ ಒಂದು ರೀತಿಯಲ್ಲಿ ಹಲವಾರು ಗುರುಗಳು ಬಂದಿದ್ದಾರೆ. ಈಗ ಪ್ರಸ್ತುತ ನಮ್ಮ SNN TV ಈಗಿನ ಒಂದು ರಾಜಗುರು ಕಲ್ಮಠದ ಶ್ರೀ ಮಡಿವಾಳ ರಾಜಯೋಗೇಂದ್ರ ಸ್ವಾಮೀಜಿಯವರು ನಮ್ಮ SNN TV ಸಿಕ್ಕಿದ್ದಾರೆ. ಈಗ ಕಿತ್ತೂರು ಉತ್ಸವ ಬೇರೆ ನಡೀತಾ ಇದೆ, ಹಲವಾರು ಸಮಸ್ಯೆಗಳಿದ್ದಾವೆ, ಅದೇ ರೀತಿ ಪರಿಹಾರಗಳಾಗಿದ್ದಾವೆ. ಇವತ್ತು ಸಹ ಪೂರ್ವಭಾವಿ ಸಭೆ ನಡೆದಿದೆ. ಹಾಗಾಗಿ ಇದ್ರ ಬಗ್ಗೆ ಮತ್ತು ಕಿತ್ತೂರಿನ ಸಮಗ್ರ ಒಂದು ಅಭಿವೃದ್ಧಿ ಬಗ್ಗೆ ಕೆಲವರು ಅಭಿಪ್ರಾಯ ಹಂಚ್ಕೊಳ್ಳೋಣ. ಸಾಕಷ್ಟು ಏನಪ್ಪ ಅಂದರೆ ಕಿತ್ತೂರಿಗೆ ತಮ್ಮದೇ ಆದ ಸಲಹೆಗಳನ್ನು ಕೊಟ್ಕೊಬಂದಿದ್ರಿ ಮೊದಲಿಂದನು ತಮ್ಮ ಸಂಸ್ಥಾನ, ಇವಾಗೂ ಸಹ ಹಲವಾರು ರೀತಿಯಲ್ಲಿ ಕೊಟ್ಕೊಬರ್ತಾ ಇದ್ದೀರಾ. ಇಂಥ ಸಂದರ್ಭದಲ್ಲಿ ಈಗ ಕಿತ್ತೂರು ಉತ್ಸವ ಬೇರೆ ಇದೆ, ಯಾವ ರೀತಿ ಇದು ನಡೀತಾ ಇದೆ ಸ್ವಾಮೀಜಿ? ಕಿತ್ತೂರು ಉತ್ಸವ ನಮಗೆ ನೆನಪಿಗೆ ಬರೋದು ಸ್ವಾತಂತ್ರ್ಯ, ದೇಶ ಪ್ರೇಮ, ರಾಣಿ ಚೆನ್ನಮ್ಮ ಇಡೀ ಸಂಸ್ಥಾನದ ಸಾಹಸಗಳ ಕುರಿತು ನಮಗೆ ನೆನಪಾಗ್ತದೆ. ಇಂಥ ಉತ್ಸವ ಪ್ರತಿ ವರ್ಷ ನಡೀತಾ ಬರೋದು ಬಹಳ ಸಂತೋಷಕರವಾದಂಥ ವಿಷಯ. ಅದರ ಜೊತೆಗೆ ಅನೇಕ ಬದಲಾವಣೆಗಳ ಜೊತೆಗೆ ಅನೇಕ ಪ್ರತಿ ವರ್ಷ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಾ ಬರ್ತಾ ಇದೆ. ಇದು ಕಿತ್ತೂರು ಉತ್ಸವ, ರಾಣಿ ಚೆನ್ನಮ್ಮನ ಈ ಉತ್ಸವ ಇವತ್ತು ಇಡೀ ನಮ್ಮ ಉತ್ತರ ಕರ್ನಾಟಕದ ಒಂದು ಉತ್ಸವವಾಗಿ ಹೊರಹೊಮ್ಮತಾ ಇದೆ. ಇದನ್ನೆಲ್ಲ ಬಹುಶಃ ನಮ್ಮ ಎಲ್ಲ ಯುವಜನತೆಗೆ ಒಂದು ಸಂದೇಶವನ್ನು ನೀಡತಕ್ಕಂಥ ಉತ್ಸವವಾಗಿ ಬರ್ತಾ ಇದೆ ಸ್ವಾಮೀಜಿ. ಈಗ ಹಲವಾರು ಉತ್ಸವಗಳು ರಾಜ್ಯ ಮಟ್ಟ ಮತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತವೆ, ಆದರೆ ಉತ್ತರ ಕರ್ನಾಟಕ ವಿಭಾಗದಲ್ಲಿ ಕಿತ್ತೂರು ಉತ್ಸವನೇ ತುಂಬ ಇದು ಪ್ರಸಿದ್ಧ. ಆದರೆ ಯಾಕೆ ಕಿತ್ತೂರು ಉತ್ಸವ ಅಂತಕ್ಕಂಥದ್ದು ಇನ್ನು ಇಲ್ಲೇ ಇದೆ, ರಾಜ್ಯ ಮಟ್ಟ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉತ್ಸವ ಯಾಕೆ ಆಗ್ತಾ ಇಲ್ಲ ಸ್ವಾಮೀಜಿ? ಇಲ್ಲ, ಇತ್ತೀಚೆಗೆ ಈ 10 ವರ್ಷದಿಂದ ಒಂದು ಸ್ವಲ್ಪ ಬದಲಾವಣೆ ಬರ್ತಾ ಇದೆ. ಮುಂಚೆ ಅದ ಆ ಅರಿವು ಇರಲಿಲ್ಲ. ಪ್ರತಿ ವರ್ಷ ಇವತ್ತು ನಮ್ಮ ಉತ್ತರ ಕರ್ನಾಟಕದ ಬಾಗಲಕೋಟೆ, ಬಿಜಾಪುರ, ಬೀದರ್, ಗುಲ್ಬರ್ಗದಿಂದ ಜನ ಬರ್ತಾ ಇದ್ದಾರೆ. ನಾವು ಅನೇಕ ನಮ್ಮ ಉತ್ಸವಕ್ಕೆ ಬಂದ ಸಂದರ್ಭದಲ್ಲಿ ಮಠಕ್ಕೆ ಬರ್ತಾ ಇದೆ. ಇವತ್ತು ಈ ಉತ್ಸವ ಬೆಳೀತಾ ಇದೆ ಅಂತ ಇಟ್ಟು ದಿವಸ ಹೇಳಿದ ಹಾಗೆ ಆ ಕಲ್ಪನೆ ಇರಲಿಲ್ಲ ಜನತೆಗೆ, ಆದರೆ ಆ ಉತ್ಸವ ಇವತ್ತು ಪ್ರಾಬ್ಲಮ್ ಇದೆ ಅಂತೇಳಿ ನಾವು ಹೇಳ್ತೇವೆ. ಸ್ವಾಮೀಜಿ, ಈಗ ಕಿತ್ತೂರು ಉತ್ಸವ ಬಂದರೆ ಸಾಕು, ಬರೇ ಕಿತ್ತೂರು ಉತ್ಸವದ ಸಂದರ್ಭದಲ್ಲಿ ಮಾತ್ರ ಕಿತ್ತೂರಿನ ಐತಿಹಾಸಿಕ ಪರಂಪರೆ ಇದ್ದಿತ್ತು, ಆನಂತರ ಇಲ್ಲಿ ಒಂದು ಕೋಟೆ ಇರ್ಬೋದು, ಅದೇ ರೀತಿ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು, ನೆಪ ಮಾತ್ರ ಕಿತ್ತು. ಏನಾದರೂ ಇವಾಗ ಬದಲಾವಣೆ ಏನಾದ್ರು ಆಗ್ತಾ ಇದೆಯಾ ಸ್ವಾಮೀಜಿ? ಇದನ್ನು ಮೊದಲಿಂದ ನಾವು ಒತ್ತಾಯ ಮಾಡ್ತಾ ಬಂದಿದ್ದೆ. ಪ್ರತಿಯೊಂದು ಸರ್ಕಾರಗಳು ಬಂದ ಸಂದರ್ಭದಲ್ಲಿ ಬರೀ ಕಿತ್ತೂರು ಉತ್ಸವ ಆದರೆ ಸಾಲದು, ಆ ಉತ್ಸವದ ಜೊತೆಗೆ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಬೇಡಿಕೆಯಾಗಿದೆ. ಬಹುಶಃ ಬರೀ ಉತ್ಸವವನ್ನು ಮಾಡೋದರ ಜೊತೆಗೆ ಇಡೀ ನಮ್ಮ ಕಿತ್ತೂರು ಸಂಸ್ಥಾನ ಸಂಬಂಧಪಟ್ಟಂಥ ಅನೇಕ ಕೆಲಸ ಕಾರ್ಯಗಳು ಆಗಬೇಕಿದೆ. ಕೋಟೆ ಆಗಿರ್ಬೋದು, ಸಾಹಿತ್ಯಿಕ ಕ್ಷೇತ್ರವಾಗಿರ್ಬೋದು, ಐತಿಹಾಸಿಕ ಈ ಕಿತ್ತೂರು ಊರು ಸಹ ಅಭಿವೃದ್ಧಿ ಆಗಬೇಕಾದಂಥ, ಇನ್ನೂ ಹೆಚ್ಚಿನ ಅಭಿವೃದ್ಧಿ ಆಗಬೇಕಾಗಿದೆ. ಅಭಿವೃದ್ಧಿ ಪ್ರಾಧಿಕಾರ ಆಗಿದೆ, ಸರ್ಕಾರಗಳು ಅದಕ್ಕೆ ಹೆಚ್ಚಿನ ಹಣವನ್ನು ಬಿಡುಗಡೆ ಮಾಡೋದ್ರ ಮುಖಾಂತರ ಅದಕ್ಕೆ ಸಹಕಾರ ನೀಡಬೇಕನ್ನೋ ನಮ್ಮ. ಈಗ ಕಿತ್ತೂರು ಸ್ಮಾರಕಗಳು ಹಲವಾರು ಸ್ಥಳಗಳಲ್ಲಿ, ಸಂಸ್ಥೆ ಏನೈತಲ್ಲ ಒಣ್ಣೂರು, ಅದೇ ರೀತಿ ಒಂದು ನೇಸರ್ಗಿ, ಅದೇ ರೀತಿ ಹಲವಾರು ಸ್ಥಳಗಳಲ್ಲಿದ್ದಾವೆ, ಇವನ್ನ ಯಾಕೆ ಸಮಾಜನ ಸಂರಕ್ಷಣೆ ಮಾಡ್ತಕ್ಕಂಥ ಕೆಲಸ ಕಿತ್ತೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಆಗಿಲ್ಲ? ಕಿತ್ತೂರು ಸ್ಮಾರಕಗಳಂತಂದ್ರೆ ರಾಣಿ ಚೆನ್ನಮ್ಮಾಜಿಯ ಸಮಾಧಿಯೇ ಇವತ್ತು ರಾಷ್ಟ್ರೀಯ ಸ್ಮಾರಕ ಆಗಬೇಕು ಅನ್ನೋದು ಅನೇಕ ಜನದಿಂದ ಹೋರಾಟ ಆಗಿದೆ. ಅದು ಆಗಬೇಕಾದಂಥ ಅವಶ್ಯಕತೆ ಇದೆ. ಹಾಗೆ ನೀವು ಹೇಳಿದ ಹಾಗೆ ಒನ್ನೂರಿನಲ್ಲಿ ನಮ್ಮ ಸಂಸ್ಥಾನ ಕಲ್ಮಠದಲ್ಲಿ ಎಲ್ಲ ಅರಸರಗಳ ಗದಿಗಳು ಅದರೂ ಸಹ ಅಭಿವೃದ್ಧಿ ಆಗಬೇಕಾದಂಥ ಅವಶ್ಯಕತೆ ಇದೆ. ಮುಂದಿನ ಪೀಳಿಗೆ ನಮ್ಮ ಇತಿಹಾಸವನ್ನು ತೋರಿಸ್ಬೇಕನ್ನ ಇದ್ದ ಸ್ಮಾರಕಗಳನ್ನು ನಾವು ಅಭಿವೃದ್ಧಿ ಮಾಡಬೇಕಾದಂಥ ಅವಶ್ಯಕತೆ. ಸರ್ಕಾರ ಅದಕ್ಕೆ ಹೆಚ್ಚಿನ ಹಣವನ್ನು ಬಿಡುಗಡೆ ಮುಖಾಂತರ ಪ್ರಾಧಿಕಾರಕ್ಕೆ ಒಂದು ಶಕ್ತಿಯನ್ನು ನೀಡಬೇಕನ್ನೋದು ನಮ್ಮ ಕೋರಿಕೆ. ಸ್ವಾಮೀಜಿ, ಈಗ ಕಿತ್ತೂರು ಉತ್ಸವ ನಡೀತಾ ಇದೆ, ಈಗ ಏನು ಸಲಹೆ ಕೊಡಲಿಕ್ಕೆ ಇಷ್ಟಪಡ್ತೀರಾ ಸ್ವಾಮೀಜಿ ಇದರ ಸಕಾರಾತ್ಮಕವಾಗಿ? ನಾವು ಪ್ರತಿ ಸಲ ಹೇಳ್ತಾ ಬರ್ತೀವಿ, ಉತ್ಸವ ಸಂದರ್ಭದಲ್ಲಾಗಿರ್ಬೋದು ಬೇರೆ ಬೇರೆ ಸಂದರ್ಭದಲ್ಲಿ ಆದವನು, ಈ ಉತ್ಸವವನ್ನು ಮಾಡಿದರೆ ಸಾಲದು, ಅದರ ಜೊತೆಗೆ ಕಿತ್ತೂರು ಅಭಿವೃದ್ಧಿ ಆಗಬೇಕು, ಕಿತ್ತೂರು ಸಾಹಿತ್ಯ ಹೊರಬರಬೇಕು, ಸಾಂಸ್ಕೃತಿಕವಾಗಿ ಈ ರಾಣಿ ಚೆನ್ನಮ್ಮಾಜಿಯ ಇಡೀ ದೇಶಕ್ಕೆ ನಾವೆಲ್ಲ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರನ್ನು ಕೇಳ್ತೀವಿ, ಪ್ರಥಮ ಸ್ವಾತಂತ್ರ್ಯದ ಹೆಣ್ಮಗಳು. ಆದರೆ ಇಡೀ ದೇಶಕ್ಕೆ ನಾವು ರಾಣಿ ಚೆನ್ನಮ್ಮಾಜಿಯ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಆಗಬೇಕು ಅನ್ನೋ ನಮ್ಮ ಆಶೆ ಆಗಿದೆ.
ಓಕೆ, ಇವಿಷ್ಟು ಒಟ್ಟಾರೆ ವೀಕ್ಷಕರೇ ಗೊತ್ತಾಯ್ತಲ್ಲ, ಇದು ಏನಪ್ಪ ಅಂತಂದರೆ ಶ್ರೀ ಕಲ್ಮಠ್ ಶ್ರೀಗಳಾದ ಶ್ರೀ ಮಡಿವಾಳ ರಾಜ ಯೋಗೀಂದ್ರ ಸ್ವಾಮೀಜಿಯವರ ಅಭಿಪ್ರಾಯ. ಒಟ್ಟಾರೆ ಇನ್ಮೇಲಾದರೂ ಸಹ ಏನು ಮೊದಲಿಂದನೂ ಗುರು ಪರಂಪರೆಯಿಂದ ನಿರ್ವಹಿಸ್ಕೊಂಡು ಬಂದಿರತಕ್ಕಂಥ ಈ ಶ್ರೀಗಳ ಸಲಹೆಗಳನ್ನು ಪ್ರತಿ ಸಲ ಸರ್ಕಾರ ಮತ್ತು ಜನಪ್ರತಿಗಳು ಸ್ವೀಕರಿಸಬೇಕು ಮತ್ತು ಅದೇ ರೀತಿ ಇದ್ರ ಕಡೆ ಗಮನ ಹರಿಸಬೇಕು ಅಂತಕ್ಕಂಥದ್ದು ನಮ್ಮ ಎಸ್ ನೈನ್ ಟಿವಿ ಅಭಿಪ್ರಾಯ. ಎಸ್ ನೈನ್ ಟಿವಿ ಜೊತೆ ಬಸವರಾಜು.